ಉಡುಪಿ ಪಾಲಿಟಿಕ್ಸ್ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಗಿರಿಜಾ ಹೆಲ್ತ್ ಕೇರ್ ಅಂಡ್ ಸರ್ಜಿಕಲ್ಸ್ ಭೀಮಾ ಜುವೆಲ್ಲರ್ಸ್ ಆಭರಣ ಜ್ಯುವೆಲ್ಲರ್ಸ್ ಕಿದಿಯೂರ್ಸ್ ಲಾರ್ಡ್ಸ್ ಇಂಟರ್ನ್ಯಾಷನಲ್ ರೆಸಿಡೆನ್ಷಿಯಲ್ ಸ್ಕೂಲ್ ಜಿಎಂ ಗ್ಲೋಬಲ್ ಸ್ಕೂಲ್ ಸೈಂಟ್ ಮೇರಿಸ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಕನರ್ಪಾಡಿ ಮತ್ತು ಸ್ನೇಹ ಟ್ಯೂಟೋರಿಯಲ್ ಕಾಲೇಜ್ ಉಡುಪಿ ಮೇ ಹತ್ತನೇ ತಾರೀಕಿಗೆ ಕರ್ನಾಟಕ ವಿಧಾನಸಭಾ ಚುನಾವಣೆ ನಡೆಯಲಿಕ್ಕಿದೆ ಈ ಸಂದರ್ಭದಲ್ಲಿ ನಾವು ಇವತ್ತು ಕಾಪು ವಿಧಾನಸಭಾ ಕ್ಷೇತ್ರದಲ್ಲಿದ್ದೇವೆ ಕಾಪು ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂಥ ವಿನಯ್ ಕುಮಾರ್ ಸೊರಕಿ ಅವರು ನಮ್ಮ ಜೊತೆ ಇದ್ದಾರೆ ಬನ್ನಿ ಅವರನ್ನು ಮಾತಾಡಿಸೋಣ ಸರ್ ಈ ಬಾರಿ ನಿಮಗೆ ಜನರ ಸ್ಪಂದನೆ ಯಾವ ರೀತಿಯಲ್ಲಿ ಸಿಗ್ತಾ ಇದೆ ಜನ ವಿಪರೀತವಾದಂಥ ಬೆಲೆ ಏರಿಕೆ ಮತ್ತು ಜನಸಾಮಾನ್ಯರ ಮೇಲೆ ಜಿ ಎಸ್ ಟಿ ಟ್ಯಾಕ್ಸ್ ಹಾಕಿದ್ದಾರೆ ಈ ಕೊರೋನಾ ರೋಗದಿಂದಾಗಿ ಜನ ತತ್ತರಿಸಿ ಹೋಗಿದ್ದಾರೆ ಅವರೆಲ್ಲ ಪಕ್ಷತಾಪದಲ್ಲಿರುವಂಥ ಸಮಯದಲ್ಲಿ ಬದುಕು ಸ್ವಾಭಿಮಾನಕ್ಕೋಸ್ಕರ ಯಾರೂ ಬಾಯಿ ಬಿಡ್ತಾ ಇಲ್ಲ ಬದುಕು ಯಾವ ರೀತಿ ಮುಂದುವರಿಸೋದು ಅನ್ನುವಂಥ ರೀತಿ ಆತಂಕ ಇದ್ದಂಥ ಸಮದಲ್ಲಿ ನಾವೇನು ಕಾಂಗ್ರೆಸ್ ಪಕ್ಷದವರು ಏನು ಗ್ಯಾರಂಟಿ ಕೊಟ್ಟಿದ್ದೇವೆ ಭಾಳ ಉತ್ತಮ ರೀತಿಯ ಸ್ಪಂದನವನ್ನು ಎಲ್ಲ ಜನರು ಕೂಡ ಸರ್ವ ಜ ಮತದಾರರು ಕೂಡ ಮಾಡ್ತಾ ಇದ್ದಾರೆ ಸರ್ ಈಗ ಪ್ರಣಾಳಿಕೆ ಬಿಡುಗಡೆ ಆದ ನಂತರ ಕೆಲವೊಂದು ನೆಗೆಟಿವ್ ಕಮೆಂಟ್ಸ್ ಬರ್ತಾ ಉಂಟು ಬೇರೆ ಬೇರೆ ಪಕ್ಷದಿಂದ ಅಂತ ಹೇಳ್ಬೋದು ಸರ್ ಇದೆಲ್ಲೋ ನಿಮಗೆ ಮುಂದಿನ ಚುನಾವಣಾ ಈ ಚುನಾವಣೆಯಲ್ಲಿ ಏನೋ ಎಫೆಕ್ಟ್ ಆಗ್ತದಾ ಅನ್ನುವಂಥದ್ದು ನಮ್ಮ ಜಿಲ್ಲೆಗೆ ಅನ್ವಯ ಆಗೋದಿಲ್ಲ ಅದು ನಾವು ನಮ್ಮ ಪ್ರಣಾಳಿಕೆ ಕೊಟ್ಟಿದ್ದೇವೆ ಅದರಲ್ಲಿ ನಾವು ಅಭಿವೃದ್ಧಿ ಕಾರ್ಯಕ್ರಮದ ಬಗ್ಗೆ ಮಾತ್ರ ಮಾಡಿರುವಂಥದ್ದು ಕಾಪಿಗೆ ಪ್ರತ್ಯೇಕವಾದಂಥ ಪ್ರಣಾಳಿಕೆ ಮಾಡಿದ್ದೇವೆ ನಮ್ಮ ಜಿಲ್ಲೆಯಲ್ಲಿ ಬೇರೆ ಕಡೆಗಳಲ್ಲಿರುವಂತಹ ಯಾವುದೇ ಅಹಿತಕರವಾದಂಥ ಘಟನೆಗಳು ನಮ್ಮ ಜಿಲ್ಲೆಯಲ್ಲಿಲ್ಲ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಪ್ರಜ್ಞಾವಂತ ಎಲ್ಲ ಧರ್ಮದವರ ಸಾಕಾರದಲ್ಲಿ ನಾವು ಭಾಳ ಸೌಹಾರ್ದತೆಯಿಂದ ಸಾಮರಸ್ಯದಿಂದ ಇದ್ದೇವೆ ಸರ್ ನೀವು ಶಾಸಕರಾಗಿದ್ದ ಸಂದರ್ಭದಲ್ಲಿ ಕಾಪು ಭಾಗದಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳನ್ನ ಒಂದಿಷ್ಟು ಜನರು ಕೂಡ ಹೇಳ್ತಾ ಇದ್ದಾರೆ ಸರ್ ಅದೇ ರೀತಿ ಕಳೆದ ಐದು ವರ್ಷಗಳಲ್ಲಿ ಕಾಪು ಭಾಗದಲ್ಲಿ ಏನಾದರೂ ಅಭಿವೃದ್ಧಿ ಕಾರ್ಯಗಳು ಆಗಿದೆಯೇ ಅಥವಾ ನಿಮ್ಮ ಕೆಲಸಗಳನ್ನೇ ಅವರು ಮುಂದುವರಿಸಿಕೊಂಡು ಹೋಗಿದ್ದಾರೆ ಮಾಡಿದಂತ ಅಭಿವೃದ್ಧಿ ಕಾರ್ಯಕ್ರಮ ಅನ್ನುವಂಥ ರೀತಿಯಲ್ಲಿ ಇವತ್ತು ಭಿತ್ತಿಪತ್ರ ಮಾಡಿ ಹಂಚಿದ್ದಾರೆ ಮತ್ತು ಪತ್ರಿಕೆಯಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ ಅದರಲ್ಲಿ ಎಪ್ಪತ್ತೈದು ಪರ್ಸೆಂಟು ನಾನು ಮಾಡಿರುವಂಥ ಕಾಮಗಾರಿಗಳಿರುವಂಥದ್ದು ಈಗ ಮಿನಿ ವಿಧಾನಸೌಧ ಇರ್ಬೋದು ಹೆಜ್ಮಾಡಿ ಬಂದರ್ ಇರ್ಬೋದು ಮೊರಾರ್ಜಿ ಸ್ಕೂಲ್ ಇರ್ಬೋದು ಇವೆಲ್ಲವೂ ಕೂಡ ಎಪ್ಪತ್ತೈದು ಪರ್ಸೆಂಟು ನಾವು ಮಾಡಿರುವಂಥ ಕಾರ್ಯಕ್ರಮವೇ ಅದನ್ನು ಅವರು ಬಿಂಬಿಸ್ತಾ ಇದ್ದಾರೆ ಆ ರೀತಿ ಇವತ್ತು ನಾವು ಮಾಡಿದ್ದೇವೆ ಅನ್ನುವಂಥ ರೀತಿಯಲ್ಲಿ ಸರ್ ಇನ್ನು ಚುನಾವಣೆಯ ಪೂರ್ವದಲ್ಲಿ ಒಂದಿಷ್ಟು ಜನರ ಬೆಂಬಲ ನಿಮ್ಮ ಪಕ್ಷದ ಕಡೆಗಿದೆ ಅಂತ ಹೇಳ್ಬಹುದು ಸರ್ ಎಲ್ಲೋ ಒಂದು ಚುನಾವಣೆಯ ಸಂದರ್ಭದಲ್ಲಿ ಅಥವಾ ಫಲಿತಾಂಶ ಬಂದಾಗ ಎಲ್ಲೋ ಒಂದು ಕಡೆಯಲ್ಲೋ ಸೋಲನ್ನು ಅನುಭವಿಸ್ತಾ ಇದ್ದಾರೆ ಕಾಂಗ್ರೆಸ್ನವರು ಸೊ ಅದು ಕೂಡ ಈ ಬಾರಿ ಅದೇ ಪರಿಸ್ಥಿತಿ ಬರ್ತದಾ ಅಥವಾ ಹೇಗೆ ಬದಲಾಯಿಸ್ತೀರಾ ಅಂತ ಅಲ್ಲ ಈ ಸಲ ನಮಗೆ ಮತದಾರರೇ ಹೇಳ್ತಾ ಇದ್ದಾರೆ ಬದಲಾವಣೆ ಆಗಬೇಕು ಅಂತೇಳಿ ಅದು ಚುನಾವಣೆ ಸಂದರ್ಭ ಅಂತ ಹೇಳಿಲ್ಲ ಅದಕ್ಕಿಂತ ಮೊದಲೇ ತೀರ್ಮಾನ ಮಾಡಿದ್ದಾರೆ ಮತದಾರರು ಈ ಕಮಿಷನ್ ಸರ್ಕಾರವನ್ನು ತೆಗೆದು ಹಾಕಬೇಕು ಈ ಭ್ರಷ್ಟಾಚಾರ ಸರ್ಕಾರವನ್ನು ತೆಗೆದುಹಾಕಬೇಕು ಈ ಜನವಿರೋಧಿ ವಿರೋಧಿ ಸರ್ಕಾರವನ್ನು ತೆಗೆದುಹಾಕಬೇಕು ಅನ್ನುವಂಥ ರೀತಿಯಲ್ಲಿ ಜನರೇ ಇವತ್ತು ತೀರ್ಮಾನ ಮಾಡಿದ ರೀತಿಯಲ್ಲಿ ಇದೆ ಮತ್ತೆ ಸರ್ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಯುವಕ ಯುವತಿಯರು ನಿಮ್ಮ ವ್ಯಕ್ತಿತ್ವಕ್ಕೆ ನಿಮ್ಮ ವ್ಯಕ್ತಿತ್ವವನ್ನು ನೋಡಿಕೊಂಡು ನಿಮ್ಮ ಪಕ್ಷಕ್ಕೆ ಒಂದು ಸಪೋರ್ಟ್ ಮಾಡ್ತಾ ಇದ್ದಾರೆ ಸೊ ಇದನ್ನು ನೋಡುವಾಗ ನಿಮಗೆ ಏನು ಅನ್ನಿಸ್ತದೆ ಸರ್ ಈ ಬಾರಿ ಅಲ್ಲ ನಮಗೆ ಕಳೆದ ಬಾರಿ ಅಥವಾ ಹಿಂದಿನ ಬಾರಿಗಿಂತ ಯುವಕರು ಯುವತಿಯರೆಲ್ಲ ನಮಗೆ ಭಾಳಷ್ಟು ಬೆಂಬಲ ಇದ್ದಾರೆ ಅವರು ಕೂಡ ಅರ್ಥೈಸ್ಕೊಂಡಿದ್ದಾರೆ ಇವತ್ತು ಏನಾದರೂ ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡ್ತಿದ್ರೆ ಸರ್ವಾಂಗೀಣವಂತ ಅಭಿವೃದ್ಧಿಯ ಬಗ್ಗೆ ಅವರು ಕೂಡ ಚಿಂತನೆ ಮಾಡ್ತಾರೆ ಅವರ ಭವಿಷ್ಯದ ಬಗ್ಗೆ ಕೂಡ ಅವರು ಚಿಂತನೆ ಮಾಡ್ತಾರೆ ಆ ರೀತಿಯಲ್ಲಿ ನಮಗೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಸರ್ ಕಾಪು ಕ್ಷೇತ್ರಕ್ಕೆ ನಿಮ್ಮ ಅಭಿವೃದ್ಧಿ ಕಾರ್ಯಗಳು ಏನೇನು ಇರ್ತದೆ ಏನೆಲ್ಲ ಯೋಜನೆಗಳನ್ನು ಹಾಕ್ಕೊಂಡಿದ್ದೀರಾ ಕಾಪು ತಾಲೂಕಾಗಿ ಮಾಡಿದ್ದೇವೆ ಕಾಪು ಪುರಸಭೆಯಾಗಿ ಮಾಡಿದ್ದೇವೆ ಕಾಪು ತಾಲೂಕು ಸರ್ವಸನ್ನದ್ಧವಾಗಿ ಕೆಲಸ ಕಾರ್ಯ ಮಾಡಬೇಕು ಮೂವತ್ತೆರಡು ಇಲಾಖೆಗಳ ಅನುಷ್ಠಾನ ಆಗಬೇಕು ಸುಸಜ್ಜಿತವಾದಂಥ ಆಸ್ಪತ್ರೆ ಆಗಬೇಕು ಅದೇ ರೀತಿಯಲ್ಲಿ ಕಾಪುವನ್ನು ಕೇಂದ್ರ ಸ್ಥಳವಾಗಿ ಇಟ್ಟುಕೊಂಡು ಪ್ರತಿ ಗ್ರಾಮಗಳಿಗೆ ಸಂಚಾರ ವ್ಯವಸ್ಥೆ ಆಗಬೇಕು ಕಾಪುವನ್ನು ಶೈಕ್ಷಣಿಕ ಕೇಂದ್ರವಾಗಿ ಮಾಡಬೇಕು ಇವಾಗಲೇ ಸಾಧಾರಣ ಎಪ್ಪತ್ತು ಪರ್ಸೆಂಟು ನಾವು ಕೈಗೂಡಿಸಿದ್ದೇವೆ ಸಂಪರ್ಕ ರಸ್ತೆಗಳನ್ನು ಇನ್ನಷ್ಟು ಒತ್ತು ಕೊಡುವಂಥ ಕೆಲಸ ಕಾರ್ಯ ಅದೇ ರೀತಿಯಾಗಿ ಮೀನುಗಾರರು ಇವತ್ತು ಆ ವೃತ್ತಿಗೆ ಒತ್ತು ಕೊಡುವಂಥ ಅವಕಾಶ ನಾವು ಇವಾಗಲೇ ಪ್ರಣಾಳಿಕೆ ಬಿಡುಗಡೆ ಮಾಡಿದ್ದೇವೆ ಆ ಪ್ರಣಾಳಿಕೆಯಲ್ಲಿ ಮೀನುಗಾರಿಕೆಗೆ ಹೆಚ್ಚಿಗೆ ರೀತಿಯ ಪ್ರೋತ್ಸಾಹ ಕೊಡ್ತಾ ಇದೀವಿ ಎಲ್ಲ ಸಮಾಜದವರಿಗೂ ಕೂಡ ವಿಶ್ವಾಸಕ್ಕೆ ತೆಗೊಳ್ಳುವಂಥ ಕೆಲಸ ಕಾರ್ಯ ಮಾಡ್ತಾಯಿದ್ವಿ ಇವತ್ತು ನಮ್ಮಲ್ಲಿ ಬಹಳಷ್ಟು ಜನ ವಿದೇಶದಲ್ಲಿದ್ದಾರೆ ಅದೇ ರೀತಿಯಲ್ಲಿ ಹೋಟೆಲ್ ಉದ್ಯಮದಲ್ಲಿದ್ದಾರೆ ಕೈಗಾರಿಕೆಯಲ್ಲಿ ಇದ್ದಾರೆ ಆದರೆ ನಮ್ಮ ಕಾಪುನಲ್ಲಿ ಏನೂ ಇಲ್ಲ ಹಾಗಾಗಿ ಕಾಪುವಿನ ಸರ್ವಾಂಗೀಣವಾದಂಥ ಒಂದು ಅಭಿವೃದ್ಧಿ ಆಗಬೇಕು ಅಲ್ಲಿಯ ಪ್ರಾಕೃತಿಕ ಸಂಪತ್ತು ಜಲಸಂಪತ್ತು ಮಾನವ ಸಂಪತ್ತು ಸ ಸಂಪನ್ಮೂಲತೆ ಅವನ್ನೆಲ್ಲ ಕ್ರೋಢೀಕರಿಸಿಕೊಂಡು ಕಾಪುವನ್ನು ಸರ್ವಸನ್ನದ್ಧವಾಗಿ ಅಭಿವೃದ್ಧಿಪಡಿಸುವಂಥ ಕೆಲಸ ಕಾರ್ಯವನ್ನು ಮಾಡಬೇಕು ನಾವು ಇಷ್ಟೋವರೆಗೆ ಉಡುಪಿಯನ್ನೇ ಹೊಂದಿಕೊಂಡಿತ್ತು ಅಥವಾ ಮುಲ್ಕಿಯನ್ನು ಹೊಂದಿಕೊಂಡಿತ್ತು ಇನ್ನೂ ಹಾಗೆ ಆಗಲಿ ಕೂಡ ನಮ್ಮ ಸ್ವಂತ ಕಾಲಲ್ಲಿ ನಿಲ್ಲುವಂಥ ರೀತಿಯ ಪ್ರಕ್ರಿಯೆಗೆ ಚಾಲನೆ ಕೊಡಬೇಕು ಅಂತ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಈ ಬಾರಿ ಸರ್ ಕಾಂಗ್ರೆಸ್ ಹೊಸ ಪ್ರಯೋಗಕ್ಕೆ ಒಂದು ಮುನ್ನುಡಿ ಹಾಕಿದೆ ಅಂತ ಹೇಳ್ಬಹುದು ಸರ್ ಇದ್ರ ಬಗ್ಗೆ ಏನು ಹೇಳ್ತೀರಾ ನೀವು ಇದು ವರ್ಕೌಟ್ ಆಗ್ತದಾ ಮುಂದಿನ ದಿನಗಳಲ್ಲಿ ಅಂತ ನಾವು ಕೊಟ್ಟಂಥ ಆಶ್ವಾಸನೆಗಳನ್ನು ಅದನ್ನು ಪೂರೈಕೆ ಮಾಡಿದ್ದೇವೆ ನೂರ ಅರವತ್ತೆಂಟು ಭರವಸೆಗಳನ್ನು ಕೊಟ್ಟಿತ್ತು ಸಿದ್ದರಾಮಯ್ಯ ಸರ್ಕಾರ ಇರುವಾಗ ಅದನ್ನು ಪೂರ್ತಿಗೊಳಿಸಿ ಇಪ್ಪತ್ತು ಭರವಸೆಗಳನ್ನು ಇನ್ನಷ್ಟು ಅನುಷ್ಠಾನ ಮಾಡಿದ್ದೇವೆ ಇವತ್ತು ನಾವು ಕೊಟ್ಟಿರುವಂಥ ಆಶ್ವಾಸನೆ ಯಾವುದೂ ಕೂಡ ಅದಕ್ಕೆ ಆರ್ಥಿಕವಾದಂಥ ಇವತ್ತು ವ್ಯವಸ್ಥೆಗಳನ್ನು ಕೈಗೂಡಿಸುವಂಥ ರೀತಿಯಲ್ಲಿ ತೀರ್ಮಾನ ಮಾಡಿಕೊಂಡೇ ನಂತರ ಕೊಟ್ಟಿರುವಂಥ ಕಾರ್ಯಕ್ರಮಗಳು ಇವತ್ತು ಸಾಕಷ್ಟು ಹಣ ಸೋರಿ ಹೋಗ್ತದೆ ಕಮಿಷನ್ ಹಣ ನಲವತ್ತು ಪರ್ಸೆಂಟ್ ಹಣ ಅದೇ ನಮಗೆ ಅದನ್ನೇ ಕ್ರೋಢೀಕರಿಸಿದರೆ ಒಂದು ವರ್ಷಕ್ಕೆ ಸಾಕಾಗ್ತದೆ ಐದು ವರ್ಷಕ್ಕೆ ಸಾಕಾಗ್ತದೆ ಒಂದು ವರ್ಷದ ನಲವತ್ತು ಪರ್ಸೆಂಟ್ ಕಮಿಷನ್ ಹಣ ಆ ರೀತಿಯಲ್ಲಿ ಪ್ರತಿಯೊಂದು ನಾವು ಏನು ಘೋಷಣೆ ಮಾಡಿದ್ದೇವೆ ಅದನ್ನು ಹಿಂದೆ ಕೂಡ ಅನುಷ್ಠಾನಕ್ಕೆ ತಂದಿದ್ದೇವೆ ಇನ್ನು ಮುಂದೆ ಕೂಡ ಅನುಷ್ಠಾನಕ್ಕೆ ತರ್ತೇವೆ ರಾಜ್ಯದಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷ ಯಾಕೆ ಬರಬೇಕು ಅನ್ನುವಂಥದ್ದು ಒಂದು ನಮ್ಮ ದೇಶದ ಸಂವಿಧಾನವನ್ನು ಉಳಿಸಬೇಕು ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆ ಉಳಿಬೇಕು ಈ ದೇಶದ ಜಾತ್ಯತೀತವಾದಂಥ ವ್ಯವಸ್ಥೆ ಉಳಿಬೇಕು ಪಾರದರ್ಶಕವಾದಂಥ ಸರ್ಕಾರ ಇರಬೇಕು ಸ್ವಚ್ಛ ಆಡಳಿತ ಕೊಡುವಂಥ ಸರ್ಕಾರ ಬರಬೇಕು ಎಲ್ಲ ಧರ್ಮದವರನ್ನು ಎಲ್ಲ ಜಾತಿಯವರನ್ನು ಎಲ್ಲ ಭಾಷೆಯವರನ್ನು ಎಲ್ಲರನ್ನೂ ಗೌರವಿಸುವಂಥ ಒಂದು ಸರ್ಕಾರ ಬೇಕು ಆ ರೀತಿಯಲ್ಲಿ ದ್ವೇಷದ ಮನೋಭಾವ ಬೇಡ ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ಪ್ರೀತಿ ವಿಶ್ವಾಸಕ್ಕೆ ಅಳವಡಿಸುವಂಥ ಒಂದು ಸರ್ಕಾರದ ಅವಶ್ಯಕತೆ ಇದೆ ಸರ್ಕಾರ ಬಡ ಜನರ ಇವತ್ತು ಶೇಹ ಇರುವಂಥ ಕೆಲಸ ಕಾರ್ಯಗಳನ್ನು ಮಾಡಬೇಕು ಬರೀ ಇವತ್ತು ಆ ರೀತಿಯಲ್ಲಿ ದ್ವೇಷದ ಮನೋಭಾವ ಬಿರಿಸುವಂಥದ್ದಲ್ಲ ಅಥವಾ ಭ್ರಷ್ಟಾಚಾರ ಮಾಡಲಿಕ್ಕಿರುವಂಥ ಸರ್ಕಾರ ಅಲ್ಲ ಹಗರಣ ಮಾಡಲಿಕ್ಕಿರುವಂಥ ಸರ್ಕಾರ ಅಲ್ಲ ಸ್ವಚ್ಛವಾದಂಥ ಸರ್ಕಾರ ಇರಬೇಕು ಅನ್ನುವಂಥ ರೀತಿಯ ಒಂದು ಆಕಾಂಕ್ಷೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಕೊಡಬೇಕು ಅಂತ ಕೇಳ್ತಾ ಸರ್ ಏನು ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ ಕಾಪು ಮತ್ತೆ ಬೈಂದೂರು ಭಾಗದಲ್ಲಿ ಜನರು ಹೇಳುವಂಥ ಮಾತು ಅಂದರೆ ಕಾಂಗ್ರೆಸ್ ಗ್ಯಾರಂಟಿಯಾಗಿ ಬರ್ತದೆ ಅನ್ನುವಂಥದ್ದು ಸರ್ ತಾವು ಕೂಡ ಹಿಂದೆ ಶಾಸಕರಾಗಿದ್ರಿ ಬೈಂದೂರಿನಲ್ಲೂ ಕೂಡ ಹಾಗೆ ಶಾಸಕರಾಗಿದ್ದಾರೆ ಗೋಪಾಲ್ ಪೂಜಾರಿ ಅವರು ಸೊ ಈ ಸಂದರ್ಭದಲ್ಲಿ ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಕಾಪು ಬೈಂದೂರು ಮಾತ್ರ ಅಲ್ಲ ಕಳೆ ನಾವು ಸುಳ್ಳು ಅಪಪ್ರಚಾರಕ್ಕೋಸ್ಕರ ಐದು ಕ್ಷೇತ್ರದಲ್ಲಿ ಸೋತಿತ್ತು ಈ ಸಲ ರಘುಪತಿ ಭಟ್ರಿಗೆ ಸೀಟ್ ಇಲ್ಲ ಶ್ರೀನಿವಾಸ ಶೆಟ್ಟರಿಗೆ ಇಲ್ಲ ಸುಕುಮಾರ್ ಶೆಟ್ಟಿಗೆ ಲಾಲಾಜ್ ಲಾಲಾಜಿ ಸೀಟ್ ಇಲ್ಲ ಅವರು ಜನಪ್ರತಿನಿಧಿಯಾಗಿ ಕೆಲಸ ಮಾಡಿದಂಥವ್ರು ಏನೂ ಇಂಪ್ಯಾಕ್ಟ್ ಇಲ್ವಾ ಅದರ ಬಗ್ಗೆ ಅದೇ ರೀತಿಯಲ್ಲಿ ಇವತ್ತು ಯಾವ ರೀತಿ ಅಂಡರ್ ಕರೆಂಟ್ ಕಳೆದ ನಮಗೆ ಇತ್ತ ಸುಳ್ಳು ಅಪಪ್ರಚಾರಕ್ಕೋಸ್ಕರ ಯಾವ ಅಂಡರ್ ಕರೆಂಟ್ ಇತ್ತ ಈ ಸಲ ಅದೇ ಅಂಡರ್ ಕರೆಂಟು ಬಿ ಜೆ ಪಿಯವರಿಗಿದೆ ಅದು ಗೊತ್ತಾಗ್ತಾ ಇಲ್ಲ ಮತದಾನ ನಡೆಯುವಾಗ ಮಾತ್ರ ಐದರಲ್ಲಿ ಐದು ಸ್ಥಾನ ಕೂಡ ಗೆಲ್ಲುವಂತ ಪರಿಸ್ಥಿತಿ ಇದೆ ನಾವು ಜಿಲ್ಲೆಯಲ್ಲಿ ಓಕೆ ಸರ್ ಇನ್ನು ಕೆಲವರು ಚುನಾವಣೆಯಲ್ಲಿ ಸೋತ ನಂತರ ಜನರ ಪರವಾಗಿ ಕೆಲಸ ಮಾಡೋದಿಲ್ಲ ಆದ್ರೆ ತಾವು ಐದು ವರ್ಷಗಳಲ್ಲಿ ಜನರ ಸ್ಪಂದನೆಗೆ ವ್ಯಕ್ತಪಡಿಸಿದ್ದೀರಿ ಏನೇ ಕಷ್ಟ ಅಂತ ಬಂದಾಗ ಅವರ ಹತ್ರ ಹೋಗಿದ್ದೀರಿ ಅವರ ಬಳಿ ಮಾತನಾಡಿದ್ದೀರಿ ಸೊ ಇದು ಏನು ಸರ್ ಮುಂದಿನ ಚುನಾವಣೆಯ ಸಲುವಾಗಿ ತಾವು ಮಾಡ್ತಾ ಇರೋದು ಅಥವಾ ನಿರಂತರವಾಗಿ ನೀವು ಜನರ ಸೇವೆಯನ್ನ ಮಾಡಬೇಕು ಅನ್ನುವಂತ ಹಂಬಲದಿಂದ ಮಾಡಿದ್ದ ನಾವು ಜನಪ್ರತಿನಿಧಿಯಾಗಿರುವಾಗ ಪಕ್ಷವನ್ನು ನೋಡಿಕೊಂಡು ಕೆಲಸ ಮಾಡಿಲ್ಲ ಎಲ್ಲ ಜನರ ಎಲ್ಲ ಪಕ್ಷ ಪಕ್ಷ ಚುನಾವಣೆಯಲ್ಲಿ ಪಕ್ಷ ಗೆದ್ದ ನಂತರ ಎಲ್ಲ 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 ಜನರು ಕೂಡ ಹೀಗೆ ಶಾಸಕ ಆ ನೆಲೆಯಲ್ಲಿ ಕೆಲಸ ಮಾಡಿದ್ದೇವೆ ಸೋತರು ಗೆದ್ದರು ನಿಮ್ಮ ಜೊತೆಲಿ ಇರ್ತೀವಿ ಅಂತೇಳಿ ವಾಗ್ದಾನ ಮಾಡ್ತೇವೆ ಚುನಾವಣೆ ಸಂದಲ್ಲಿ ಸೋತ ನಂತರ ನಾವು ಎಲ್ಲೋ ಹೋಗಿ ಕೂತ್ಕೊಂಡು ಚುನಾವಣೆಗೆ ಹಸ್ಕ ಬರುವಂಥದ್ದು ನಮ್ಮ ಜಾಯಮಾನ ಅಲ್ಲ ಅದು ನನಗೆ ಹಿಂದೆ ಕೂಡ ಪುತ್ತೂರಲ್ಲಿ ಕೂಡ ಸೋಲಾಗಿತ್ತು ಐದು ವರ್ಷ ಅಲ್ಲೇ ಇದ್ದು ಕೆಲಸ ಮಾಡಿದ್ದೇನೆ ಎಂ ಪಿಯಲ್ಲಿ ಸೋಲಾಗಿತ್ತು ಅಲ್ಲೇ ಇಲ್ಲೇ ಇದ್ದು ಕೆಲಸ ಮಾಡಿದ್ದೇನೆ ಈ ಸಲ ಕೂಡ ನನಗೆ ಸೋಲಾಗಿತ್ತು ಕಳೆದ ಸಲ ಇಲ್ಲೇ ಐದು ವರ್ಷಗಳ ಕಾಲ ನಾನು ಇದ್ದು ಜನರ ಒಡನಾಟದಲ್ಲಿ ಕೆಲಸ ಕಾರ್ಯ ಮಾಡಿದ್ದೇನೆ ಜನರಿಗೆ ಕಷ್ಟ ಕಾಲದಲ್ಲಿ ಸ್ಪಂದನ ಮಾಡುವಂಥ ಕೆಲಸ ಕಾರ್ಯ ಮಾಡಿದ್ದೇನೆ ಅದೇ ರೀತಿಯಲ್ಲಿ ಜನರ ಯಾವ ರೀತಿ ಬೇಡಿಕೆ ಉಂಟಾ ವಿರೋಧ ಪಕ್ಷವಾಗಿ ಏನು ಮಾಡಬೇಕಾಗಿದೆ ಆ ಕರ್ತವ್ಯಗಳನ್ನು ಮಾಡುವಂಥ ಕೆಲಸ ಕಾರ್ಯ ನಮ್ಮ ಕಾರ್ಯಕರ್ತರ ಜೊತೆಯಲ್ಲಿ ಸೇರಿಕೊಂಡು ಮಾಡುವಂಥ ಕೆ ಮುಖಂಡರುಗಳ ಜೊತೆಯಲ್ಲಿ ಸೇರಿಕೊಂಡು ಮಾಡುವಂಥ ಕೆಲಸ ಕಾರ್ಯ ಮಾಡಿದ್ದೀರಿ ಓಕೆ ಸರ್ ಆ ಸೋಲನ್ನು ನೀವು ಹೇಗೆ ಸವಾಲಾಗಿ ತಗೊಂಡಿದ್ದೀರಾ ಸರ್ ಈ ಚುನಾವಣೆಯಲ್ಲಿ ಸೋಲು ಗೆಲುವುಗಳು ಸ್ವಾಭಾವಿಕ ಚುನಾವಣೆಯಲ್ಲಿ ಅಂಥ ಸಮಯದಲ್ಲಿ ಇವತ್ತು ಗೆದ್ದರೂ ನಾವು ಜನಪ್ರತಿನಿಯಾಗಿ ಕೆಲಸ ಮಾಡಬೇಕು ಸೋತ್ರ ನಮಗೆ ಕೊಟ್ಟಂಥ ಮತ ಕೊಟ್ಟಂಥ ಜನ ಇರ್ತಾರೆ ನಮ್ಮ ಕಾರ್ಯಕರ್ತರು ಇರ್ತಾರೆ ಈಗ ಅವರಿಗೆ ಕೆಲವು ಸಂದರ್ಭಗಳಲ್ಲಿ ಸಾಕಷ್ಟು ಒತ್ತಡಗಳನ್ನು ಆಡಳಿತ ಪಕ್ಷದವರು ತರ್ತಾರೆ ಇಂಥ ಸಮಯದಲ್ಲಿ ನಾವು ಅವರನ್ನು ಕೈಬಿಟ್ಟು ಹೋಗುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಆ ದೃಷ್ಟಿಯಲ್ಲಿ ಆ ರೀತಿಯಲ್ಲಿ ತಗೊಂಡು ನಾವು ಕೆಲಸ ಕಾರ್ಯ ಮಾಡಿದೆ ನಮ್ಮ ವಿರೋಧ ಪಕ್ಷವಾಗಿ ಕೂಡ ವಿರೋಧ ಪಕ್ಷವಾಗಿ ಕೆಲಸ ಮಾಡೋದಕ್ಕೂ ಕೂಡ ನ್ಯಾಯ ಸಿಗಬೇಕು ಆ ರೀತಿಯಲ್ಲಿ ಕೆಲಸ ಮಾಡಿದೆ ಸರ್ ಕಳೆದ ಐದು ವರ್ಷಗಳಲ್ಲಿ ಕಾಪು ಭಾಗದಲ್ಲಿ ಒಂದು ಎಷ್ಟು ಪರ್ಸೆಂಟ್ ಅಭಿವೃದ್ಧಿಯ ಕೆಲಸಗಳು ಆಗಿದೆ ಸರ್ ನಾವು ಹೇಳುವುದಾದರೆ ಪರ್ಸೆಂಟ್ ನಾನು ಹೇಳಿದಲ್ಲ ಈಗ ಕಳೆದ ಐದು ವರ್ಷಗಳಲ್ಲಿ ಯಾವ ಕಾ ಕಾಮಗಾರಿಯನ್ನು ಗುರಿ ಮುಟ್ಟಿಸ್ಲಿಕ್ಕೆ ಆಯಿತು ಕುಡಿಯುವ ನೀರು ನಾನು ಅರವತ್ತೆರಡು ಕೋಟಿ ರೂಪಾಯಿದು ಸ್ಯಾಂಕ್ಷನ್ ಮಾಡಿ ಇವತ್ತು ಟೆಂಡರ್ ಆಗಿತ್ತು ನಾನಿರುವಾಗಲೇ ಆ ಕೆಲಸ ಕಾರ್ಯಕ್ಕೆ ತಡೆ ತರುವಂಥ ಕೆಲಸ ಕಾರ್ಯ ಮಾಡಿದರು ಡಿಲೇ ಆಗಲಿಕ್ಕೆ ಕಾರಣವೇ ಅವರ ತಡೆಯಿಂದಾಗಿ ಈಗ ಬೇರೆ ಬೇರೆ ಈಗ ನಾನು ಕೊಳಚೆ ನೀರಿನ ನಿರ್ಮೂಲಕ್ಕೆ ಮೂರು ಕೋಟಿ ರೂಪಾಯಿ ಅನುದಾನ ಇಟ್ಟು ಅದನ್ನು ತೊಂಬತ್ತು ಲಕ್ಷ ರೂಪಾಯಿಯ ಪೈಪು ಮಣ್ಣಿನ ಒಳಗಡೆ ಹಾಕಿ ಆಗಿದೆ ಉಳಿದಿರುವಂಥ ಸ್ವಚ್ಛ ಶುದ್ಧೀಕರಣಕ್ಕೆ ಜಾಗ ಕೊಟ್ಟಿಲ್ಲ ಹಣ ವಾಪಸ್ಸು ಹೋಯಿತು ಅದೇ ರೀತಿಯಲ್ಲಿ ಕಸ ವಿಲವರಿ ಮಾಡಲಿಕ್ಕೆ ಘಟಕ ಘಟಕ ಇವತ್ತು ಆ ಘಟಕಕ್ಕೆ ಎಕರೆ ಜಾಗ ಮಾಡಿ ಕಸವನ್ನು ಗೊಬ್ಬರ ಮಾಡಲಿಕ್ಕೆ ಮಾಡಿದರೆ ಅದಕ್ಕೆ ಹೋಗಿ ಹೈಕೋರ್ಟ್ಗೆ ಹೋಗಿ ಸ್ಟೇ ತಂದರು ಈಗ ಅದನ್ನು ಸ್ಟೇ ಎಲ್ಲ ವೇಕೆಂಟ್ ಮಾಡಿ ಆ ಕಾಮಗಾರಿ ಆಗಿದೆ ಯಾವತ್ತೋ ಆಗಬೇಕಾಗಿತ್ತು ಆದರೆ ಈಗ ಮೊನ್ನೆ ಉದ್ಘಾಟನೆ ಮಾಡಿದ್ದೇವೆ ಟೋಳು ಇವತ್ತು ಎರಡೆರಡು ಕಡೆ ಈಗ ಯಜಮಾಡಿಯಲ್ಲಿ ಟೋಳು ಅದೇ ರೀತಿಯಲ್ಲಿ ಇವತ್ತು ಸುರತ್ಕಲ್ಲಲ್ಲಿ ಟೋಳು ಎರಡು ಕಡೆ ಕಲೆಕ್ಷನ್ ಮಾಡುವಂಥದ್ದು ಅದನ್ನು ಈಗ ಅರವತ್ತು ಕಿಲೋಮೀಟರ್ ಅಂತರದಲ್ಲಿ ಟೋಲ್ ಇರಲಿ ಕೂಡದು ಮತ್ತೊಂದು ಟೋಲು ಇರಲಿ ಕೂಡುದು ಆ ಆ ಟೋಲು ಹೆಚ್ಚಿನ ನಿಮಿಷ ವಸೂಲಿ ಮಾಡುವಂಥ ಕೆಲಸ ಕಾರ್ಯ ಆಯಿತು ಆ ಟೋಲ್ನ ಡಬಲ್ ಇದು ವಸೂಲಿ ಮಾಡುವಂಥ ಕೆಲಸ ಕಾರ್ಯ ಆಯಿತು ಒಂದು ಶಬ್ದ ಮಾತಾಡಿಲ್ಲ ಎಂ ಪಿ ಇರ್ಬೋದು ಎಮ್ ಎಲ್ ಎ ಇರ್ಬೋದು ಜನಪತಿಗಳಿರ್ಬೋದು ಅಥವಾ ಇವತ್ತು ಸ್ಪರ್ಧೆ ಮಾಡ್ತಿರುವಂಥ ಅಭ್ಯರ್ಥಿ ಇರ್ಬೋದು ಒಂದು ಶಬ್ದ ಮಾತಾಡಿಲ್ಲ ಜನ ಜನರ ಇವತ್ತು ಯಾವ ರೀತಿಯ ಒಂದು ರೀತಿಯ ಬೇಡಿಕೆ ಉಂಟಾ ಅದಕ್ಕೆ ಸ್ಪಂದನೆ ಮಾಡುವಂಥ ರೀತಿ ಪ್ರಯತ್ನವನ್ನು ನಾವು ಮಾಡಿದ್ದೇವೆ ಈಗ ನಮ್ಮ ಇಲ್ಲಿ ಮಾರಿಯಮ್ಮ ದೇವಸ್ಥಾನದ ಜೀರ್ಣೋದ್ಧಾರ ಆಗ್ತಾ ಇದೆ ನಮ್ಮ ಅಭ್ಯರ್ಥಿಗಳೇ ಅದರ ಕಾರ್ಯಾಧ್ಯಕ್ಷರು ಅದಕ್ಕೆ ಐದು ಪೈಸೆ ತರಲಿಕ್ಕೆ ಸಾಧ್ಯ ಆಗಲಿಲ್ಲ ಸರ್ಕಾರಿ ಸರ್ಕಾರದಿಂದ ಇಷ್ಟೋರಿಗೆ ಅಥವಾ ಇಲ್ಲಿ ಟೆಂಪಲಲ್ಲಿ ಇಲ್ಲಿದೆ ಸಮಸ್ಯೆ ಎಲ್ಲಿ ನಮ್ಮ ಹಿರಿಯಡ್ಕದಲ್ಲಿ ಜೀರ್ಣೋದ್ಧಾರ ಆಯಿತು ಮೂವತ್ತು ಮೂರು ಕೋಟಿ ರೂಪಾಯಿ ಖರ್ಚು ಮಾಡಿ ನಾನೇ ಜೀರ್ಣೋದ್ಧಾರದ ಗೌರವಾಧ್ಯಕ್ಷೆ ಆಗಿದೆ ಒಂದೂವರೆ ಕೋಟಿ ರೂಪಾಯಿ ಸಾಲ ಇದೆ ಜೀರ್ಣೋದ್ಧಾರ ಸಮಿತಿ ಮೇಲೆ ಈಗ ಮೊನ್ನೆ ಅವರಿಂದ ಕಿತ್ತು ಆ ಜೀರ್ಣೋದ್ಧಾರಕ್ಕೆ ಅಡ್ಡಿ ಮಾಡಿದವರ ಕೈಯಲ್ಲಿ ಕೊಟ್ಟಿದ್ದಾರೆ ಅಧಿಕಾರವನ್ನು ಅನಂತ ಪದ್ಮನಾಭೇಶ್ವರ ದೇವಸ್ಥಾನ ಇದೆ ಇವತ್ತು ಅಲ್ಲಿ ಆಸ್ಕರ್ ಫೆರ್ನಾಂಡಿಸ್ರು ರಾಷ್ಟ್ರೀಯ ಹೆದ್ದಾರಿ ಮಾಡುವಾಗ ಬೈಪಾಸ್ ರಸ್ತೆ ಮಾಡಿದರು ಅದನ್ನು ಕ್ಯಾನ್ಸಲ್ ಮಾಡಿ ದೇವಸ್ಥಾನದ ನಡುವಿನಿಂದ ಇವತ್ತು ರಾಷ್ಟ್ರೀಯ ಹೆದ್ದಾರಿಕೊಂಡು ಹೋಗ್ತಾ ಇದ್ದಾರೆ ಈ ರೀತಿಯಲ್ಲಿ ಇವತ್ತು ಕಳೆದ ಐದು ವರ್ಷಗಳಲ್ಲಿ ಮೂವತ್ತೈದು ದೇವಸ್ಥಾನಗಳ ನೆಲಸಮ ಮಾಡುವಂಥ ಕೆಲಸ ಕಾರ್ಯವನ್ನು ಬಿ ಜೆ ಪಿ ಸರ್ಕಾರ ಮಾಡಿತು ಮೂವತ್ತೈದು ನೆಲಸಮ ಮಾಡುವಂಥ ಕೆಲಸ ಕಾರ್ಯ ಯಾವುದಕ್ಕೂ ಕೂಡ ಅನುದಾನ ಇಲ್ಲ ಈಗ ಅನುದಾನ ಕೊಡಬೇಕಲ್ಲ ಈಗ ಇಲ್ಲಿ ಕೇದಾರ್ನಲ್ಲಿ ಆಯಿತು ಬ್ರಹ್ಮಲಿಂಗೇಶ್ವರ ಶಂಭುಲಿಂಗೇಶ್ವರ ದೇವಸ್ಥಾನ ಆಯಿತು ಕೊರಂಗರಪಾಡಿಯಲ್ಲಿ ಆಯಿತು ಯಾವ ದೇವಸ್ಥಾನಕ್ಕೆ ಹಣ ಕೊಡಿಸಿದ್ದಾರೆ ಎಂಟು ಮಂಟು ಮುಖಾಂತರ ನಾನಿರುವಾಗ ಹದಿನೈದು ದೇವಸ್ಥಾನ ಜೀರ್ಣೋದ್ಧಾರ ಆಗಿದೆ ಅನೇಕ ಜ ದೇವಸ್ಥಾನದ ಜೀರ್ಣೋದ್ಧಾರ ಆಗಿದೆ ಎಲ್ಲಕ್ಕೂ ಕೂಡ ಮರ ಅನುದಾನ ನಂತರ ಕೆರೆ ಸಮುದಾಯ ಭವನ ಎಲ್ಲ ರೀತಿಯಲ್ಲಿ ಕೂಡ ಸಾಕಾರ ಮಾಡಿದ್ದೇವೆ ಆ ರೀತಿಯಲ್ಲಿ ಧಾರ್ಮಿಕವಾದಂಥ ಆಚರಣೆ ಕೂಡ ಸರ್ವಧರ್ಮೀಯರ ಒಂದು ಇದಕ್ಕೂ ಕೂಡ ಧಾರ್ಮಿಕ ಕೇಂದ್ರ ಕೂಡ ಸಹಕರಿಸುವಂಥ ಅವಕಾಶಗಳು ನಾನು ಸಿಕ್ಕಿದೆ ಸರ್ ಇನ್ನು ಒಂದು ಮಾತಿನಲ್ಲಿ ಹೇಳುವುದಾದರೆ ಕರಾವಳಿ ಹಿಂದುತ್ವದ ಪ್ರಯೋಗ ಶಾಲೆ ಅಂತ ಹೇಳ್ಬೋದು ಸರ್ ಈ ಬಾರಿಯೂ ಕೂಡ ಅದು ವರ್ಕೌಟ್ ಆಗ್ತದ ಇಲ್ಲಿ ನಾವು ಹಿಂದೂಗಳಲ್ವಾ ನಾನೀಗದೇ ಇಲ್ಲಿಂದ ಹೊರಡಬೇಕಿದ್ರೆ ದೇವರಿಗೆ ಕೈ ಮುಗಿದೇ ಹೊರಡುವಂಥದ್ದು ನಾವು ಧರ್ಮವನ್ನು ರಾಜಕೀಯಕ್ಕೆ ಬಳಕೆ ಮಾಡೋದಿಲ್ಲ ರಾಜಕೀಯದಲ್ಲಿ ಧರ್ಮ ಬೇಕು ಆದರೆ ಧರ್ಮದಲ್ಲಿ ರಾಜಕೀಯ ಇರಲಿ ಕೂಡುದು ಅನ್ನುವಂಥವರು ಇನ್ನು ಕೊನೆಯದಾಗಿ ತಾವೇನು ಹೇಳಲಿಕ್ಕೆ ಇಷ್ಟಪಡ್ತೀವಿ ಕೊನೆಯದಾಗಿ ಇವತ್ತು ಎರಡು ಸಾವಿರದ ಹದಿಮೂರನೇ ಇಸುವಿಂದ ಹದಿನೆಂಟನೇ ಇಸುವವರೆಗೆ ಕಾಪು ಕ್ಷೇತ್ರದ ಸರ್ವಾಂಗೀಣವಾದಂಥ ಅಭಿವೃದ್ಧಿಗೆ ಪರತೊಟ್ಟು ಅನೇಕ ಅಭಿವೃದ್ಧಿಯನ್ನು ನಾವು ಸಾಧಿಸಿದ್ದೇವೆ ಅದಕ್ಕೆಲ್ಲ ಸಾಕ್ಷಿ ಗುಡ್ಡೆಗಳಿದೆ ಕಾಪುಗೆ ರಾಜಮುದ್ರೆ ಹೊತ್ತು ಅಂತ ಕೆಲಸ ಕಾರ್ಯವನ್ನು ಮಾಡಿದ್ದೇವೆ ಈ ಭಾಗದಲ್ಲಿ ಕೂಡ ಹಿರಿಯಡ್ಕ ಭಾಗದಲ್ಲಿ ಕೂಡ ಇವತ್ತು ಅನೇಕ ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟಿದ್ದೇವೆ ಇಂಥ ಸಮಯದಲ್ಲಿ ಇನ್ನೂ ಸಾಧಾರಣ ಎಪ್ಪತ್ತು ಪರ್ಸೆಂಟು ನಾವು ಸಾಧಿಸಿದ್ದೇವೆ ಇನ್ನೂ ಎಲ್ಲ ಕಚೇರಿಗಳು ಬರಬೇಕು ಆಸ್ಪತ್ರೆ ಆಗಬೇಕು ಶೈಕ್ಷಣಿಕ ವ್ಯವಸ್ಥೆ ಆಗಬೇಕು ಮೆಡಿಕಲ್ ಕಾಲೇಜ್ ಆಗಬೇಕು ಇಂಜಿನಿಯರಿಂಗ್ ಕಾಲೇಜ್ ಆಗಬೇಕು ಬೇರೆ ಬೇರೆ ರೀತಿಯಲ್ಲಿ ನಮ್ಮ ಸ್ವಂತ ಕಾಲಲ್ಲಿ ನಿಲ್ಲುವಂಥ ಕೆಲಸ ಕಾರಗಳಾಗಬೇಕು ಅದಕ್ಕೋಸ್ಕರ ಐದು ವರ್ಷಗಳಲ್ಲಿ ನಮಗೆ ಆಶೀರ್ವಾದ ಮಾಡಿ ಅಂತೇಳಿ ಮತದಾರರ ಹತ್ರ ಮನವಿ ಮಾಡಿದ್ದೇನೆ ಇವತ್ತು ಏನಿದ್ರೂ ಕೂಡ ಜನಸೇವೆ ಮತ್ತು ಊರಿನ ಪ್ರಗತಿಯ ಬಗ್ಗೆ ಅಭಿವೃದ್ಧಿಯ ಬಗ್ಗೆ ಕೆಲಸ ಕಾರ್ಯ ಮಾಡುವಂಥದ್ದು ನಾನು ನಲವತ್ತು ವರ್ಷಗಳಾಯಿತು ನನ್ನ ಹತ್ರ ಯಾವುದೇ ವ್ಯಾಪಾರ ಇಲ್ಲ ನಾನು ಜನಪರವಾಗಿ ಹೋರಾಟ ಮಾಡಿದ್ದಕ್ಕೋಸ್ಕರ ನನ್ನ ಮೇಲೆ ಕೇಸಾಗಿದೆ ಆದರೆ ಇವತ್ತು ನನ್ನ ಸ್ವಾರ್ಥಕ್ಕೋಸ್ಕರ ಇವತ್ತು ನಾನು ವ್ಯಾಪಾರ ಆಗಲಿ ಮತ್ತೊಂದು ಯಾವುದು ಕೂಡ ಇಲ್ಲ ನನಗೇನು ಶಕ್ತಿ ಕೊಟ್ಟಿದ್ದಾರೆ ಅದನ್ನೆಲ್ಲ ಜನರಿಗೆ ಜನರ ಸೇವೆಗೋಸ್ಕರ ಊರಿನ ಅಭಿವೃದ್ಧಿಗೋಸ್ಕರ ಕೆಲಸ ಕಾರವನ್ನು ಮಾಡಿದ್ದೇವೆ ಇವತ್ತು ಆ ದೃಷ್ಟಿಯಲ್ಲಿ ಈ ಒಂದು ಚುನಾವಣೆಯಲ್ಲಿ ನನ್ನ ಕಟ್ಟಕಡೆಯ ಚುನಾವಣೆ ಇವೆತ್ತು ವರ್ಷದಿಂದ ಸ್ಪರ್ಧೆ ಮಾಡಲಿಕ್ಕೆ ಕೂಡುದು ಅಂತೇಳಿ ನಮ್ಮ ಪಕ್ಷದಲ್ಲಿ ನಿಯಮ ಇದೆ ಪಕ್ಷದ ನಿಯಮಕ್ಕೆ ಅನುಗುಣವಾಗಿ ನಾವು ಮುಂದೆ ಬಂದಂಥವ್ರು ಯಾವತ್ತೂ ಕೂಡ ಆ ಕಡೆ ಈ ಕಡೆ ನೋಡಿಲ್ಲ ಆ ದೃಷ್ಟಿಯಲ್ಲಿ ಇವತ್ತು ಈ ಈ ಪಕ್ಷದಲ್ಲಿ ಕಡೇ ಬಾರಿ ಸ್ಪರ್ಧೆ ಮಾಡುವಂಥ ಅವಕಾಶವನ್ನು ನನಗೆ ಕೊಟ್ಟಿದ್ದಾರೆ ಈ ಬಾರಿ ನನಗೊಂದು ಆಶೀರ್ವದಿಸಬೇಕು ನಾನು ನಿವೃತ್ತನಾಗುವಂಥ ಸಮಯದಲ್ಲಿ ನನಗೆ ಐದು ವರ್ಷಗಳ ಒಂದು ಅವಕಾಶವನ್ನು ಕೊಡಬೇಕು ಜನಸೇವೆ ಮಾಡಲಿಕ್ಕೆ ಊರನ್ನ ಅಭಿವೃದ್ಧಿ ಮಾಡಲಿಕ್ಕೆ ಕೊಡಬೇಕು ಅನ್ನುವಂಥ ರೀತಿಯಲ್ಲಿ ನಾನು ಕರ್ನಾ ನಮ್ಮ ಕಾಪು ಕ್ಷೇತ್ರದ ಮಹಾ ಮ ಜನತೆ ಹತ್ರ ಮತದಾರರ ಹತ್ರ ನನ್ನ ಕೈ ಮುಗಿದು ನಾನು ಪ್ರಾರ್ಥಿಸ್ತಾ ಇದ್ದೇನೆ ವೀಕ್ಷಕರ ಇವತ್ತು ನಾವು ಕಾಪು ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವ ವಿನಯ್ ಕುಮಾರ್ ಸೊರಕೆ ಅವರ ಜೊತೆ ಮಾತನಾಡಿದ್ವಿ ಕಳೆದ ಐದು ವರ್ಷಗಳಲ್ಲಿ ಕಾಪು ಭಾಗದಲ್ಲಿ ಆದಂತಹ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಅದೇ ರೀತಿ ಅವರು ಶಾಸಕರಾಗಿದ್ದ ಸಂದರ್ಭದಲ್ಲಿ ಏನೆಲ್ಲ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದರು ಇನ್ನು ಮುಂದಿನ ದಿನಗಳಲ್ಲಿ ಕಾಪು ಭಾಗಕ್ಕೆ ಅವರ ಯೋಜನೆ ಏನು ಇದೆಲ್ಲವನ್ನು ಕುರಿತು ನಮ್ಮ ಜೊತೆ ವಿನಯ್ ಕುಮಾರ್ ಅವರು ಹಂಚಿಕೊಂಡರು ಇದಾಗಿತ್ತು ಇವತ್ತಿನ ಕಾರ್ಯಕ್ರಮ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದೈಜಿ ವರ್ಡ್ ಟ್ವೆಂಟಿ ಫೋರ್